ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಮನೆಯಲ್ಲಿ ಕಡಲೆ ಬೀಜ ಇದ್ದರೆ, ಶೇಂಗಾ ಇದ್ದರೆ ಮಿಸ್ ಮಾಡ್ದಿನಿ ಈ ವಿಡಿಯೋನ ಪೂರ್ತಿ ನೋಡಿ. ಖಂಡಿತ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಹಾಗೆ ಮಕ್ಕಳಿಗೆ ಆಯಿತು, ದೊಡ್ಡವ್ರಿಗಾಯಿತು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾನಿಲ್ಲಿ 1 ಕಪ್ ಆಗುವಷ್ಟು ಕಡಲೆ ಬೀಜವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಿಪ್ಪೆಯನ್ನೆಲ್ಲ ಸಪ್ರೇಟನ್ನಾಗಿ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಚಪಾತಿ ಎಲ್ಲ ಲಟ್ಟಿಸ್ತೀವಲ್ಲ, ಆ ಲಟನ್ಗೆ ಸ್ವಲ್ಪನೇ ತುಪ್ಪವನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ತುಪ್ಪ ಸ್ಪ್ರೆಡ್ ಮಾಡಿಕೊಂಡು ಸೈಡ್ಗಿಡೋಣ. ನಂತರ ನಾನಿಲ್ಲಿ ಒಂದು ಅಗ್ಲವಾಗಿರುವಂಥ ಪ್ಯಾನನ್ನು ತಗೊಂಡಿದ್ದೀನಿ. ಒಂದು 4-5 ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು, ಯಾವ ಕಪ್ಲಿಂದ ನಾವು ಶೇಂಗಾವನ್ನು ತೊಗೊಂಡಿರ್ತೀವಲ್ಲ ಅದೇ ಕಪ್ಲಿಂದ ಬೆಲ್ಲವನ್ನು ಕೂಡ ತೊಗೋಬೇಕು. ನೀವು ಶೇಂಗಾ ಎಷ್ಟು ತಗೋತೀರಿ ಅಷ್ಟು ಬೆಲ್ಲವನ್ನು ತೊಗೊಂಡು ಬೆಲ್ಲ ಕರಗಿಸ್ಕೋಬೇಕು ಫ್ರೆಂಡ್ಸ್. ನಂತರ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಮಾತ್ರ ತುಪ್ಪ ಸೇರಿಸಲೇಬೇಕು. ತುಪ್ಪ ಸೇರಿಸೋದ್ರಿಂದನೇ ತುಂಬಾ ಕ್ರಿಸ್ಪಿಯಾಗಿ ಒಂದು ರೀತಿಯಲ್ಲಿ ಕುರುಮ್ ಕುರುಮಾಗಿ ಟೇಸ್ಟ್ ಬರುತ್ತೆ ಇದರಲ್ಲಿ. ನಂತರ 1 ಕಪ್ಪಲ್ಲಿ ನಾನು ನೀರನ್ನು ತಗೊಂಡಿದ್ದೀನಿ. ಈ ರೀತಿ ಪಾಕ ಹಾಕಿ ನೋಡ್ಕೋಬೇಕು. ಸೊ ಇದು ಪಾಕ ಹಾಕಿದ ನಂತರ ಇದು ಗಟ್ಟಿಯಾಗಬೇಕು ತಕ್ಷಣವೇ. ಈ ರೀತಿ ತಕ್ಷಣ ಗಟ್ಟಿಯಾದರೆ ಸೊ ಸರಿಯಾಗಿ ನಮ್ದು ಇಲ್ಲಿ ಪಾಕ ಆಗಿದೆ ಅಂತ ಅರ್ಥ. ಆದರೆ ತಿಳಿಯಾಗಿದ್ದರೆ ಸೊ ಸರಿಯಾಗಿದು ಆಗೋದಿಲ್ಲ. ನಂತರ ನಾವು ಫ್ರೈ ಮಾಡಿಟ್ಟಿರುವಂಥ ಕಡಲೆ ಬೀಜವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕೆಲವರು ಶೇಂಗಾ ಅಂತ ಕೂಡ ಹೇಳ್ತಾರೆ, ಕೆಲವರು ಕಡಲೆ ಬೀಜ ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್. ಈಗ ಇದನ್ನು ಮತ್ತೆ 1-2 ನಿಮಿಷ ಚೆನ್ನಾಗಿ ನಾವು ಕಲರ್ ಫುಲ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ 1-2 ನಿಮಿಷ ಆದ ನಂತರ. ಈಗ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಅದೇ ಪ್ಯಾನಲ್ಲಿ. ಈಗ ನಾನಿಲ್ಲಿ ಸ್ವಲ್ಪ ತಣ್ಣಗಾದ ನಂತರ ಒಂದು ಬಟರ್ ಪೇಪರ್ ಮೇಲೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಬಟರ್ ಪೇಪರ್ಗೆ ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಳ್ಳಿ. ನಂತರ ಇದನ್ನು ಮಿಶ್ರಣವನ್ನು ನಾವು ಸ್ಪೂನ್ನಿಂದ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಯಾಕಂದರೆ ಬೆಲ್ಲ ಹಾಕಿರೋ ಕಾರಣಕ್ಕೆ ತುಂಬ ಸುಡ್ತಾ ಇರುತ್ತೆ. ಹಾಗಾಗಿ ಸ್ಪೂನ್ನಿಂದನೇ ಸ್ಪ್ರೆಡ್ ಮಾಡಿಕೊಂಡು ಲಟಕೆಯಿಂದ ನಾವು ಚಪಾತಿಯೆಲ್ಲ ಲಟಿಸ್ತೀವಲ್ಲ ಅದೇ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ಫಿಟ್ಟಾಗಿ ಲಟಿಸ್ಕೋಬೇಕು ಫ್ರೆಂಡ್ಸ್. ಈಗೆಲ್ಲ ಈ ಶೇಂಗಾ ಚಿಕ್ಕೆ ಅಂತೂ ಅಂಗಡಿಗಳಲ್ಲಿ 5 ರೂಪಾಯಿಗೊಂದು ಸಿಗ್ತಾ ಇದೆ. ಸೊ ಮೊದಲೆಲ್ಲ 1 ರೂಪಾಯಿಗೊಂದು ಸಿಗ್ತಿತ್ತು ನಾವು ಚಿಕ್ಕವರಿದ್ದಾಗ. ಇದು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಚಾಕುಲಿಂದ ಎಷ್ಟು ಪೀಸಸ್ ಬೇಕಲ್ಲ ಅಷ್ಟು ಪೀಸಸ್ಸಾಗಿ ಕಟ್ ಮಾಡ್ಕೋಬೇಕು. ಯಾಕಂದರೆ ಇದು ತಣ್ಣಗಾದ್ಮೇಲೆ ಕಟ್ ಮಾಡೋಕ್ಕೆ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಈ ರೀತಿ ಈ ಸ್ವಲ್ಪನೇ ಕಟ್ಟನ್ನು ಮಾಡಿಕೊಳ್ಳಿ. ಜಸ್ಟ್ ನಾವು ಮಾರ್ಕಿಂಗ್ ಅಂತ ಮಾಡ್ಕೋಬೇಕು. ಇಲ್ಲಿ ಪೂರ್ತಿ ತಣ್ಣಗಾದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಇಲ್ಲಿ ನಮ್ಮ ಚಿಕ್ಕಿ ರೆಡಿ ಆಯ್ತಲ್ಲ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನಾವು ಕಟ್ ಮಾಡ್ಕೊಂಡಿರೋ ಕಾರಣಕ್ಕೆ ಮೊದಲೇ ಇದು ತುಂಬ ಈಸಿಯಾಗಿ ಓಪನ್ ಆಗ್ತಾ ಇರುತ್ತೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇದು ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಯಾಕಂದರೆ ಮಕ್ಕಳಿಗೆ ಟೀ ನಾವು ಕೊಡೋಕ್ಕಿಂತ ಮುಂಚೆ ಇದೊಂದು ಕೊಟ್ಟರೆ ಸಾಕು, ಅವರು ಟೀ ಕೂಡ ಕುಡಿಯೋದಿಲ್ಲ. ಹಾಗೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ಬೆಲ್ಲ ಮತ್ತು ಶೇಂಗಾ ತಿನ್ನಿ ಅಂತ ಕೊಟ್ಟರೆ ಅವರು ತಿನ್ನೋದಿಲ್ಲ. ಈ ರೀತಿ ನಾವು ಮನೆಯಲ್ಲಿ ಮಾಡಿಕೊಟ್ರೆ ನಾವು ಕೂಡ ಟೈಮ್ ಪಾಸ್ಗೆ ತಿನ್ಬೋದು, ಹಾಗೆ ಮಕ್ಕಳಿಗೆ ಕೂಡ ಕೊಡ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹಾಗೆ ನಾವೇ ಆರೋಗ್ಯಕರವಾಗಿರುವಂಥ ಒಂದು ಸ್ನ್ಯಾಕ್ಸನ್ನು ಮನೆಯಲ್ಲೇ ರೆಡಿ ಮಾಡ್ಬೋದಂತ. ಫ್ರೆಂಡ್ಸ್, ನಿಮ್ಮ ಮನೇಲಿ ಕೂಡ ಶೇಂಗಾ ಇದ್ದರೆ ಕಡಲೆ ಬೀಜ ಇದ್ದರೆ ಇವತ್ತೇ ಟ್ರೈ ಮಾಡಿ ಸ್ವಲ್ಪ ದುಡ್ಡಲ್ಲಿ ಜಾಸ್ತಿ ಕಡಲೆ ಬೀಜದ್ದು ಒಂದು ಚಿಕ್ಕಿಯನ್ನು ಮನೆಯಲ್ಲೇ ರೆಡಿ ಮಾಡ್ಬೋದು. ಸೊ ನನಗಂತೂ ತುಂಬ ಇಷ್ಟ ಆಯಿತು, ಹಾಗೆ ನನ್ನ ಮಗನಿಗೂ ಕೂಡ ಇದು ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ ಈ ವಿಡಿಯೋ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.